ಚೆನ್ನಾಗಿರ್ಸಿದ ತುಂಬಾ ಚೆನ್ನಾಗಿದೆ. ನನ್ನ ನನ್ನ ತಂಗಿನ ಕಷ್ಟದ ಪಾಠಕ್ಕೆ ನೋಡಿ ನೀನು ಈ ಹುಡುಗಿ ತಂದಿದೆ ಸಂಸಾರ. ನಂದಿನಿ, ನಾನು ನಿಮ್ಗೆ ಸಾಯಂಕಾಲ ಫೋನ್ ಮಾಡಿ ಮಾತಾಡ್ತೀನಿ. ಏ ರಘು, ನೀನು ಏನು ಬುದ್ಧಿ ಇದೆಯಲ್ಲ ನಂದಿನಿ, ನನ್ನ ಇಷ್ಟೇ ಆಗು ಅವಳು ಮುಂದೆ ಇಷ್ಟು ದೊಡ್ಡ ಮಾತಾಡ್ತೀಯಲ್ಲೋ. ಒಂದು ಜನ್ಮ ಸಾಲಕ್ಕಿಲ್ಲ ಶಾನೆ ತಾಪದೋಳೆ ನಮ್ಮೊಳಗೆ, ಶಾನೆ ತಾಪದೋಳೆ ಶಾನೆ ತಾಪದೋಳೆ ನಮ್ಮೊಳಗೆ, ಶಾನೆ ತಾಪದೋಳೆ ಇನ್ಸ್ಪೆಕ್ಟರ್ ಪ್ರಭಾಕರ್ ಅಂತ. ನನಗೆ ಇನ್ನೂ ಒಂದು ಹೆಸರಿದೆ, ಮದಕರಿ, ವೀರ ಮದಕರಿ ಅಂತ. ಗೊತ್ತಿರೋದು ಎರಡೇ ವಿಚಾರ, ಒಂದು ಸೂಟ್ ಮಾಡಿ ಸಾಕು, ಇನ್ನೊಂದು ಲೂಸ್ ಆಗಿರೋ ನಟ್ಟು ಬೋಲ್ಟ್ ನ ಟೈಟ್ ಮಾಡೋದು. ಇನ್ಸ್ಪೆಕ್ಟರ್, ನಿಮ್ ಬಗ್ಗೆ ನೀವೇನೆ ಜಂಬ ಕುಚ್ಕೋಬೇಡಿ. ಇಂಥ ಹಳೆ ಡೈಲಾಗ್ಗಳನ್ನ ನಮಗೂ ಕೇಳಿ ಕೇಳಿ ತುಂಬಾ ಬೋರ್ ಆಗ್ಬಿಟ್ಟಿದೆ. ಬೇಡವಾ, ಬಂದಿರೋ ವಿಷಯ ಗ್ಲಾಸ್ ತರಿಸಿ ಮಾಡುವ. ಶ್ರೀಧರ್ ಪದೇ ಪದೇ ಏನು ಇನ್ಸ್ಪೆಕ್ಟರ್ ಪ್ರಭಾಕರ್ ಅಂತ. ನನ್ನ ತಂಗಿ ನಂದಿನಿ, ಈ ಪ್ರಭಾಕರ್ ತಂಗಿ ನಂದಿನಿ ಅಂತ ಗೊತ್ತಿದ್ರು. ನಾನು ನಂದಿನಿ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ, ಆಗ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ
ನೋಡಿ ಒಂದ್ ಸಿಗರೇಟ್ ಕುಡಿಯೋ ಮೈಗೂ ಮನ್ಸ್ಗೂ ರಿಲ್ಯಾಕ್ಸ್ ಆಗ್ತಿದ್ರೆ ಗಾಡಿ ಹತ್ತಿದ್ಯಾ ಕುಡಿಯೋಕ್ಕೆ ಕೋಪ ಬರುತ್ತೆ ನೋಡು ಎಂಟಿ ಮಾತಾಡ ಸಾರಿ ನನಗೆ ಸುಮ್ಮನೆ ಪ್ರೀತಿಯಿಂದ ನಿಮ್ ಸಂಸಾರ ಕೇಳಲೇಬೇಕು ನೋಡು ಶ್ರೀಧರ್ ನಿನ್ನ ತಲೆ ಮಾತು ಕೇಳೋದಕ್ಕೆ ನಿಮಗ್ ಬಿಟ್ಟು ನಮಗೆ ನಮ್ಮೇಲೆ ಹೇಳ್ಬೇಡಿ ಸರ್ ಬೇಡವಾ ತೆಂಗಿನ ಮರ್ತು ನಿನ್ನ ಪಾಡಿಗೆ ನೀನಿದ್ರೆ ಸರಿ ಇಲ್ಲ ಅಂದ್ರೆ ಯಾವ್ದಾದ್ರು ಒಂದ್ ಸುಳ್ಕೆಲ್ ಕೇಸ್ ಹಾಕಿ ನಿನ್ನ ಜೈಲಲ್ಲಿ ಮುದ್ದೆ ತಿನ್ನುವಾಗ ಮಾಡ್ತೀನಿ ಇನ್ಸ್ಪೆಕ್ಟರ್ ನಿಮ್ಮ ಮೇಲಿರೋ ಇತ್ತಾಗಿಗೆ ಅಲ್ಲಿ ಕೈಯಲ್ಲಿರೋ ಲಾಟಿಗೆ ಅಲ್ಲಿ ಎದುರುಕೊಂಡು ನಾನು ನಂದಿನ ಮರ್ತಿನಿ ಇಟ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ನನ್ನ ನಂದಿನ ದೂರ ಮಾಡೋದಕ್ಕೆ ಯಾರಿಂದ ಸಾಧ್ಯ ಇಲ್ಲ ಶ್ರೀಧರ್ ನನ್ನ ತಂಗಿ ನಂದಿನ ಮದುವೆ ಆಗೋದಕ್ಕೆ ಏನು ಅರ್ಹತೆ ಇದೆ ನಿಮಗೆ ಕಾರ್ ಇಲ್ಲ ಮನೆ ಇಲ್ಲ ಓಡಾಡೋದಕ್ಕೆ ಒಂದ್ ಬೈಕ್ ಕೂಡ ಇಲ್ಲ ಗ್ರೇಟ್ ನಂದಿನಿ ಗ್ರೇಟ್ ಪ್ರೀತಿ ಮಾಡಿದ ಹುಡುಗನಿಗೋಸ್ಕರ ನನ್ನ ತಂಗಿನ ಮದುವೆ ಆಗೋದಕ್ಕೆ ನಿನ್ಗೆ ಏನೋ ಯೋಗ್ಯತೆ ಇದೆ ಇನ್ಸ್ಪೆಕ್ಟರ್ ಪ್ರೀತಿ ಮಾಡಿರು ನಾನೊಬ್ಬ ಡಾಕ್ಟರ್ ಇಂಜಿನಿಯರ್ ಅಲ್ಲ ಅಂತ ಗೊತ್ತಿದ್ದೆ ನಿಮ್ ತಂಗಿ ನನ್ನ ಪ್ರೀತಿಸ್ತಾ ಇರೋದು ಈ ಪ್ರೀತಿಸೋದಿಕ್ಕೆ ನೀವ್ ಹೇಳಿದ್ರಲ್ಲ ಅದೇನೋ ಕಾರು ಬಂಗ್ಲೆ ಹಣ ಅವಲ್ಲ ರೀ ಮುಖ್ಯ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಯವಂತಿಕೆ ಬೇಕು ಕಣ್ರಿ ಆ ಹೃದಯವಂತಿಕೆ ವಿಚಾರದಲ್ಲಿ ನಾನು ನಿಮ್ಗಿಂತ ಶ್ರೀಮಂತ ಕಣ್ರಿ ಶ್ರೀಧರ್ ನಿನ್ನ ಕತೆ ಕಾದಂಬರಿ ಕೇಳೋದಕ್ಕೆ ನನಗೆ ಇಲ್ಲಿ ಟೈಮ್ ಇಲ್ಲ ಕೊನೆದಾಗಿ ನಿನಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ ನಿನ್ ಪಾಡಿಗೆ ನೀನು ನನ್ನ ತಂಗಿನ ಮರೆತ್ರೆ ಸರಿ ಇಲ್ಲ ಅಂದ್ರೆ ನನ್ನ ಕುಟುಂಬದ ಮಾನ ಮರ್ಯಾದಿಗೋಸ್ಕರ ರಾಷ್ಟ್ರ ಆಗ್ಬೇಕಾಗುತ್ತೆ ಇನ್ಸ್ಪೆಕ್ಟರ್ ನನ್ನ ಹತ್ರ ಎಚ್ಚು ಗಾಡಿ ಆಯಾಸ ಮಾಡ್ಕೋಬೇಡಿ ನಿಮ್ಗೆ ಕೊನೆದಾಗ ಒಂದ್ ಚಾನ್ಸ್ ಕೊಡ್ತಾ ಇದೀನಿ ನಿಮ್ ತಂಗಿ ಆಗ ಬಂದು ನನ್ನ ಕಂಡ್ರೆ ನಿನ್ ಕಂಡ್ರೆ ನನ್ ಇಷ್ಟ ಇಲ್ಲ ನನ್ನ ಮರ್ತ್ಬಿಡು ನಾನ್ ನಿನ್ ಮದ್ವೆ ಆಗಲ್ಲ ಅಂತ ಒಂದೇ ಒಂದ್ ಮಾತು ಹೇಳಿ ನಿಮ್ಮಂತರ ಬಾಳಲ್ಲಿ ಆಟ ಆಡೋದು ಈ ಆದಿತ್ಯ ತುಂಬಾ ಇಷ್ಟ ನನ್ನ ತಂಗಿಗೂ ನಿನಗೂ ಮದುವೆ ನಿನಗೆ ತಾಕತ್ತಿದ್ರೆ ಈ ಆದಿತ್ಯ ಇಟ್ಟಿರಬೇಕು ಮನೆಯಿಂದ ನಿನ್ನ ತೆಂಗಿನ ಬಿಡಲ್ಲ ಅಂದ್ರೆ ಬಿಡೋರ್ಯಾರ್ರಿ ಪ್ರಪಂಚದಲ್ಲಿರೋ ಯಾವ ಪ್ರೇಮಿಗಳು ಕೆಟ್ಟವರಲ್ಲ ರೀ ಪ್ರತಿಯೊಬ್ಬ ಪ್ರೇಮಿಗೂ ತನ್ನ ತಂದೆ ತಾಯಿಗಳ ಮುಖಾಂತರನೇ ಮದುವೆ ಆಗಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ ಅದಕ್ಕೆ ನಿಮ್ಮಂತವರು ಈ ರೀತಿ ವಿಚಾರ ಗೊತ್ತಾಗೋ ಬೇಡ ಅಂತ ಅಂದಮೇಲೆ ನಮ್ಗೆ ಉಳಿದಿರೋದು ಒಂದೇ ದಾರಿ ಆ ದಾರಿನ ನಾನು ಮಾಡ್ತಿರ್ಕೋತೀನಿ ಅದೇನು ಮಾಡ್ಕೊಳ್ತೀರೋ ಮಾಡ್ಕೊಳ್ರಿ